ಮತ್ತು ಸಾವಿರಾರು ಸಂಖ್ಯೆ ಜನರು ತಮ್ಮ ವೋಟಿಂಗಿನ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಬಹುಶಃ ಅದು ನಮಗೆಲ್ಲ ನೋಡಿದಾಗ ಎಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳ ಸ್ಟ್ರಾಂಗ್ ಬೇಸ್ ಇದೆ, ಕಾಂಗ್ರೆಸ್ ವೋಟರ್ಸ್ ಅದರ, ಅವ್ರನ್ನೆಲ್ಲ ಕಡೆ ಡಿಲೀಷನ್ ಮಾಡುವಂಥದ್ದು, ಶಿಫ್ಟಿಂಗ್ ಮಾಡುವಂಥ ಒಂದು ಕುತಂತ್ರ ಮಾಡಿ ಎಲ್ಲ ಒಂದು ಕಡೆ ಅವ್ರಿಗೆಲ್ಲ ಗೊತ್ತಾಗಿದೆ. ಇವಾಗ ನಾವೆಲ್ಲಿ ಭಾಳ ಕಡೆ ನಮ್ಮದೆಲ್ಲ ಈ ಅವರೊಂದು ಅಡ್ಮಿನಿಸ್ಟ್ರೇಷನ್ನು ಅವ್ರ ವೈಫಲ್ಯ ಇದರಿಂದ ಜನರು ನಮ್ಮನ್ನು ಬೇಸತ್ತಾರೆ, ನಮ್ಮ ನಿರಾಕರಣೆ ಮಾಡ್ತಾರೆ ಅನ್ನೋಂಥದ್ದು ಗೊತ್ತೈತಿ. ಅದು ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಥರದ ಒಂದು ಕುತಂತ್ರ ಮಾಡಿ ಎಲ್ಲ ಒಂದು ಕಡೆ ಓಟನ್ನು ಬೇರೆ ರೀತಿಯಲ್ಲಿ ಪಡೆಯುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆಲ್ಲ. ಖಂಡಿತವಾಗಿ ಕಾಣ್ತಾ ಇದೆ, ಅದು ಎದ್ದು ಕಾಣ್ತಾ ಇದೆ. ಯಾಕಂದರೆ ಈಗ ನಾನು 61ನೇ ವಾರ್ಡಿನ ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ಬೂತ್ ನಂಬರ್ 1 ಏನೋ ಇರಬೇಕದು, ಆ ಬೂತ್ ನಂಬರ್ ಹತ್ರ ಹೋದಾಗ ಒಂದೊಂದು ಬೂತ್ನಲ್ಲಿ ಸುಮಾರು 500 ಒಂದು ಬೂತ್ನಲ್ಲಿ ಅಲ್ಲಿ 500 ಶಿಫ್ಟೆಡ್ ಅಂತ ತೋರಿಸಿದ್ದಾರೆ. ಒಂದು ಇರುವ 1100-1200 ವೋಟರ್ಸ್ ಅದರಲ್ಲಿ ಅದ್ರಾಗ 500 ಶಿಫ್ಟೆಡ್ ಅಂತ ತೋರಿಸ್ತಾರೆ. ಇನ್ನೊಂದು ಬೂತ್ ನಂಬರ್ 2 or 3 ಅದರಲ್ಲಿ ನೋಡಿದಾಗ ಅಲ್ಲಿ 200-300 ಈ ರೀತಿ ಶಿಫ್ಟೆಡ್ ಅಂತೇಳಿ ತೋರಿಸಿದ್ದಾರೆ. ಅಲ್ಲಿ ಅದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆ, ಅವರು ಕಮಿಷನರ್ಗೆ ಹೇಳಿದರು, ಕಮಿಷನರ್ಗೇನು ಹೇಳಿದೆ ಅದನ್ನೆಲ್ಲ ಸರಿ ನೋಡ್ತೀನಿ, ಚೆಕ್ ಮಾಡ್ತೀವಿ, ಅಲ್ಲೆಲ್ಲ ಶಿಫ್ಟ್ ಆಗಿದೆ ಅಂತ ಹೇಳಿದರು. ಅವರು ಕಮಿಷನರ್ ಕೂಡ ಸ್ಪಾಟಿಗೆ ಕರೆಸ್ಕೊಂಡೆ, ಅವ್ರ ಜೊತೆ ಚರ್ಚೆ ಮಾಡಿದೆ. ಅಲ್ಲೆಲ್ಲ ಯಾರ್ಯಾರು ವೋಟರ್ಸ್ ವಂಚಿತರಾಗಿದ್ದರು ಅವರೆಲ್ಲ ಕೂಡ ಅವರು ನಮ್ಮ ಇದ್ದಂಥ ಮನೆ ಅಡ್ರೆಸ್ಸು ವೋಟಿಂಗ್ ಕಾರ್ಡ್ನಲ್ಲಿ ಎಲ್ಲ ಇದೆ ಅವ್ರದ್ದು. ಅದಿದ್ದರೂ ಕೂಡ ನಮ್ಗೆ ವೋಟ್ ಹಾಕಲಿಕ್ಕೆ ಕೊಡ್ತಾ ಇಲ್ಲ. ಅಲ್ಲಿ ಅವ್ರು ಹೇಳ್ತಾರೆ ನೀವು ಶಿಫ್ಟೆಡ್ ಅಂತಿದ್ದೆ ನಮಗೇನು ಮಾಡೋಕ್ಕಾಗಲ್ಲ, ಮೇಲಿಂದ ನೀವು ಪರ್ಮಿಷನ್ ತೊಗೊಂಡ್ಬರಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಚರ್ಚೆ ಮಾಡಿದಾಗ ಅವ್ರೇನು ಹೇಳ್ತಾರೆ, ಕೆಲವು ಮನೆಗಳಲ್ಲಿ ಡೆಮೊಲಿಷನ್ ಆಗಿದೆ, ಡೆಮೊಲಿಷನ್ ಆದಂಥ ಮನೆಗಳದ್ದು ನಮಗೇನು ತೊಂದರೆ ಇಲ್ಲ. ಅದೇ ಏರಿಯಾದಲ್ಲಿ ಬೇರೆ ಕಡೆ ಅಲ್ಲೇ ಅಲ್ಲಿ ಏನಾಗಿದೆ, ರೈಲ್ವೇದಲ್ಲಿ Part 1, Part 2, Type 1, Type 2, Type 3 ಅಂತ ಮನೆಗಳಿದ್ದಾವೆ. ಈ ಮನೆಗಳು ಬಿದ್ದಾಗ ಬೇರೆಯವ್ರಿಗೆ ಅಲ್ಲಿ ಬೇರೆ ಮನೆಗೆ ಅಲಾಟ್ ಮಾಡಿ ಶಿಫ್ಟ್ ಮಾಡಿರ್ತಾರೆ. ಅದೇ ಎದುರಿನ ಲೈನ್ನಲ್ಲೇ ಅದೇ ಪೋಲಿಂಗ್ ಸ್ಟೇಷನ್ ಏರಿಯಾದಲ್ಲೇ ಶಿಫ್ಟ್ ಆಗಿದ್ದಾರೆ. ಮತ್ತು ಕೆಲವು ಕಡೆ ಅದನ್ನೆಲ್ಲ ಆದರೂ ಕೂಡ ಅದನ್ನಾವುದು ಕನ್ಸಿಡರ್ ಮಾಡ್ತಾ ಇಲ್ಲ. ದುರುದ್ದೇಶ 100% ದುರುದ್ದೇಶ. ಈಗ ಒಂದು ಕಡೆ ಗಂಡಂದು ವೋಟಿಂಗ್ ಇದೆ, ಹೆಂಡ್ತಿದು ಶಿಫ್ಟಿಂಗ್ ಅಂತ ತೋರಿಸ್ತಾರೆ. ಇದು ಯಾವ ಲೆಕ್ಕಕ್ಕೆ? ಆಮೇಲೆ ಕೆಲವು ಕಡೆ ಒಂದು ಮನೇಲಿ ಒಂದು ವೋಟಿಂಗ್ ಒಂದು ಫ್ಯಾಮಿಲಿದು ಒಂದು ಕಡೆ ಇದ್ದರೆ ಇನ್ನೊಂದು ವಾರ್ಡ್ನಲ್ಲಿ. ಈ ರೀತಿ ಎಲ್ಲ ವ್ಯವಸ್ಥಿತವಾಗಿ ಪ್ಲ್ಯಾನ್ಡ್ ಆಗಿ ಎಲ್ಲ ಕಡೆ ಮಾಡಿದ್ದಾರೆ. ಮತ್ತು ಇವತ್ತು ಬೇರೆ ಕಡೆ ನಾವು ವಿ ಪ್ಯಾಟರ್ನ್ ಕೂಡ ನೋಡಿದಾಗ ಮೊದಲು ನಾವು ಯಾವ ವೋಟ್ ಹಾಕಿದ್ದೀವಿ, ಮತದಾರರು ಯಾವ ವೋಟ್ ಹಾಕಿದ್ದೀವಿ ಅನ್ನೋಂಥದ್ದು ನಮಗೆ ಕನ್ಫರ್ಮ್ ಆಗ್ತಾ ಇತ್ತು ನಾವು ನೋಡ್ಕೊಳ್ಳಿಕ್ಕೆ. ಅದನ್ನು ಕೂಡ ಇವತ್ತು ವಿ ಪ್ಯಾಟರ್ನ್ ಕೂಡ ತೆಗೆದಿದ್ದಾರೆ. ಅದರ ಅರ್ಥ ಇವರೆಲ್ಲ ಕಡೆ ಏನೋ ಬೇರೆ ರೀತಿಯಲ್ಲಿ ಓಟನ್ನು ಪಡೆಯುವಂಥ ಕುತಂತ್ರ ಮಾಡ್ತಾ ಇದ್ದಾರೆ. ಇದು ಬಹುಶಃ ಇದು ಎದ್ದು ಕಾಣ್ತಾ ಇದೆ ಎಲ್ಲ ಕಡೆ. ಎಲ್ಲ 82 ವಾರ್ಡ್ನಾಗೂ ಹಿಂಗಾಗಿದೆ ಅಂತೀರಿ? ಭಾಳ ಕಡೆ ಅಲ್ಲ, ಅದು ಎಲ್ಲಿ ಕಾಂಗ್ರೆಸ್ ಬೇಸ್ ಇದೆ, ಕಾಂಗ್ರೆಸ್ ಹಿಂದೆ ಕೂಡ ಡಿಲಿಮಿಟೇಷನಲ್ಲಿ ಕೂಡ ಎಲ್ಲಿ ಮೈನಾರಿಟಿ ಓಡಿಸಿದೆ, ಕಾಂಗ್ರೆಸ್ ಬೇಸ್ ಓಡಿಸಿದೆ ಅಂಥವನ್ನೆಲ್ಲ ಕಡೆ ಬೇರೆ ಬೇರೆ ಕಡೆ ಹರಿದು ಹಂಚುವಂಥದ್ದು, ಆ ವಾರ್ಡನ್ನು ಡಿವೈಡ್ ಮಾಡಿ ಕಾಂಗ್ರೆಸ್ಸಿಗೆ ಸಿಗಲಾರ್ದಂಥದ್ದು ಡಿಲಿಮಿಟೇಷನಲ್ಲಿ ಮಾಡಿದ್ದಾರೆ. ಆಮೇಲೆ ವೋಟರ್ಸ್ನ ಕೂಡ ಒಂದೊಂದು ವಾರ್ಡ್ಲಿಂದ ಇನ್ನೊಂದು ವಾರ್ಡಿಗೆ ಯಾವ ರೀತಿ ಬೇಕೋ ಆ ರೀತಿ ಏನೋ ಅಧಿಕಾರ ಐತೆ ಅಂತ ಹೇಳಿಬಿಟ್ಟು ಆಡಳಿತ ನಮ್ಮದಿದೆ ಅಂತೇಳಿ ಸಂಪೂರ್ಣವಾಗಿ ಆಡಳಿತದ ದುರುಪಯೋಗ ಮಾಡಿಕೊಂಡಿದ್ದಾರೆ. ಈಗ ನಾನು ಇದು ಹೇಳಿದ ಮೇಲೆ ಎಲ್ಲವೂ ಕೂಡ ಅದಕ್ಕೆ ಡಿಟೇಲ್ ಆಗಿ ಕಮಿಷನರ್ಗೆಲ್ಲ ತೋರಿಸಿದ್ವಿ ಏನೇನು ತಪ್ಪು ಮಾಡಿದ್ರೆ ಅನ್ನೋಂಥದ್ದು. ಅವರು ಒಂದು ತಾಸಿನಲ್ಲಿ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳೋದವರು ಇನ್ನೂ ಮಟ್ಟನೂ ಏನೂ ಕ್ಲಾರಿಫಿಕೇಷನ್ ಇಲ್ಲ. ಇನ್ ಕೇಸ್ ಅವರು ಇನ್ನು ಒಂದು ತಾಸಿನಲ್ಲಿ ಏನಾದರೂ ಸರಿ ಮಾಡದೇ ಇದ್ದರೆ ಅವರು ಕೂಡ ಕೈ ಚೆಲ್ಲಿ ಸುಮ್ಮನೆ ಕಣ್ಣೊರಿಸುವಂಥ ತಂತ್ರ ಅವರು ಕೂಡ ಮಾಡ್ತಾಯಿದ್ರು ಅಂತ ಕೊಡ್ತೀವಿ, ಖಂಡಿತವಾಗಿ ಕೊಡ್ತೀವಿ. ಇದನ್ನು ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡ್ತೀವಿ. ಈ ರೀತಿ ಭಾಳಷ್ಟು ಅಲ್ಲ, ಯಾರ ಅಧಿಕಾರ ಇದೆ, ಯಾರ ಆಡಳಿತ ನಡೆದಿದೆ ಅವ್ರದೇ ಅಲ್ಲ ಕೈವಾಡ, ಬೇರೆಯವ್ರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ವೋಟ್ ನಾವು ಮಾಡ್ಕೊಳ್ಳಿಕ್ಕೆ ಅವರೇ ಮಾಡಬೇಕಲ್ಲ. ಅವ್ರ ಆಡಳಿತ ಇದೆ ಅಂತ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ.